ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೂಗೋಳಶಾಸ್ತ್ರ ಭಾಗದ ಅಧ್ಯಾಯ 3 ಕರ್ನಾಟಕದ ವಾಯುಗುಣ, ಕರ್ನಾಟಕದ ಮಣ್ಣುಗಳು, ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ಸಂಕುಲ ಅಥವಾ ಪ್ರಾಣಿ ಸಂಪತ್ತು ಪಾಠ ಭಾಗದ ಬಗ್ಗೆ ತಿಳ್ಕೊಳ್ಳೋಣ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಈಗಾಗಲೇ ಈ ಪಾಠ ಭಾಗದಲ್ಲಿ ನಾವು ಕೆಲವು ಅಂಶಗಳನ್ನ ಈ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಏನೇನ್ ತಿಳ್ಕೊಂಡಿದ್ದೀವಿ? ಕರ್ನಾಟಕದ ವಾಯುಗುಣದ ಬಗ್ಗೆ ತಿಳ್ಕೊಂಡಿದ್ದೀವಿ ಮತ್ತು ಕರ್ನಾಟಕದ ಮಣ್ಣುಗಳಲ್ಲಿ 4 ವಿಧ ಬರುತ್ತೆ, ಅದರಲ್ಲಿ 2 ಭಾಗಗಳನ್ನ ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಅದನ್ನ ಮತ್ತೊಮ್ಮೆ ಪುನರ್ಮನನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ. ನೋಡಿ, ಮೊದಲನೇದಾಗಿ ಕರ್ನಾಟಕದ ವಾಯುಗುಣ. ನೋಡಿ, ನಾವು ಕರ್ನಾಟಕದ ಋತುಮಾನಗಳನ್ನ 4 ಭಾಗಗಳಾಗಿ ವಿಂಗಡಿಸಿದ್ದು, ಇದ್ರ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನ ಈ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಯಾವ 4 ವಿಧವನ್ನ ಅಥವಾ ಯಾವ ಋತುಮಾನಗಳನ್ನ ಕರ್ನಾಟಕದ 4 ಭಾಗಗಳಾಗಿ ವಿಂಗಡಿಸಿದ್ದೀವಿ ಅಂದ್ರೆ, ಸೊ ಒಂದು ನಾವು ನೋಡೋದಾದ್ರೆ, ಸೊ ಬೇಸಿಗೆ ಕಾಲ. ಈ ಬೇಸಿಗೆ ಕಾಲ ನಮ್ಮ ಕರ್ನಾಟಕದಲ್ಲಿ ಮಾರ್ಚ್ ಇಂದ ಹಿಡಿದು ಮೇ ತಿಂಗಳವರೆಗೂ ಇರುತ್ತೆ. ಸೊ ಅದಾದ್ಮೇಲೆ ನಮ್ಮ ಕರ್ನಾಟಕದ ಋತುಮಾನವನ್ನ ನೋಡೋದಾದ್ರೆ ಮಳೆಗಾಲ, ಈಗಿರೋದು ಮಳೆಗಾಲ, ಇದು ಜೂನ್ ಮತ್ತು ಸೆಪ್ಟೆಂಬರ್ ತಿಂಗಳವರೆಗೂ ಇರುತ್ತೆ. ಸೊ ಅದಾದ್ಮೇಲೆ 3ನೇ ಕಾಲಮಾನ ಮಾನ್ಸೂನ್ ಮಾರುತಗಳ ನಿರ್ಗಮಿತ ಕಾಲ, ಅಂದ್ರೆ ಈ ಮಳೆ ಬರ್ತಿದೆಯಲ್ಲ, ಈ ಮಳೆಯ ಮಾರುತಗಳನ್ನ ನಾವು ಮಾನ್ಸೂನ್ ಮಾರುತಗಳು ಅಂತ ಹೇಳಿ ಕರೀತೇವೆ. ಯಾವುದೋ ಒಂದು ಸಂದರ್ಭದಲ್ಲಿ ಈ ಮಳೆಯ ಮಾರುತಗಳು ಸಂಪೂರ್ಣವಾಗಿ ನಿಂತು ಹೋಗ್ತವೆ. ಯಾವ ಸಂದರ್ಭದಲ್ಲಿ ಅಂದ್ರೆ ಅಕ್ಟೋಬರ್ ಇಂದ ಹಿಡಿದು ನವೆಂಬರ್ ತಿಂಗಳಲ್ಲಿ ಮಳೆ ಹೋಗ್ಬಿಡುತ್ತೆ. ಅವಾಗ ಸೊ ಇಲ್ಲಿರುವಂತಹ ಮಾನ್ಸೂನ್ ಮಾರುತಗಳು ಈಶಾನ್ಯ ದಿಕ್ಕಿನ ಕಡೆ ಸಂಚಾರ ಮಾಡ್ತವೆ. ಈಗ ನಮ್ಮಲ್ಲಿವೆ, ಮಳೆ ಬರ್ತಾ ಇದೆ, ಜೂನ್ ನಿಂದ ಸೆಪ್ಟೆಂಬರ್ ವರೆಗೂ ನಮ್ಮ ರಾಜ್ಯದಲ್ಲಿ ಇರ್ತವೆ. ಅದೇ ಅಕ್ಟೋಬರ್ ನವೆಂಬರ್ ಬೆಳಗ್ಗೆ ಅವೇನ್ ಮಾಡ್ತವೆ, ನಮ್ಮಿಂದ ಈಶಾನ್ಯ ದಿಕ್ಕಿನ ಕಡೆಗೆ ಸಂಚಾರವನ್ನ ಮಾಡ್ತವೆ. ಸೊ ಇದರಿಂದ ಅವಾಗ ಮಳೆ ಇಲ್ಲ. ಇನ್ನ 4ನೇ ಕಾಲ ಬೇಸಿಗೆ ಕಾಲ. ಸೊ ನಾ ಬೇಸಿಗೆ ಕಾಲ ಹೇಳಿದೆ ಅನ್ಸುತ್ತಲ್ಲ, ಎಸ್ ಸರ್, ಚಳಿಗಾಲ, ಸಾರಿ ಚಳಿಗಾಲ. ಈ ಚಳಿಗಾಲ ನಮ್ಗೆ ಎಲ್ಲಿಂದ ಇರುತ್ತೆ, ಡಿಸೆಂಬರ್ ಇಂದ ಹಿಡಿದು ಫೆಬ್ರವರಿ ತಿಂಗಳವರೆಗೆ ನಮ್ಮ ಒಂದು ಋತುಮಾನದಲ್ಲಿ ಚಳಿಗಾಲ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಒಂದು ಬೇಸಿಗೆ ಕಾಲ, ಮಳೆಗಾಲ, ಮಾನ್ಸೂನ್ ಮಾರುತಗಳ ನಿರ್ಗಮಿತ ಕಾಲ ಮತ್ತು ಚಳಿಗಾಲ, ಈ 4 ವಾಯುಗುಣದ ಒಂದು ಋತುಮಾನ ಕಾಲಗಳು ನಮ್ಮ ಕರ್ನಾಟಕದಲ್ಲಿವೆ. ಇದ್ರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳಿ. ಅದಾದ್ಮೇಲೆ ಯಾವ್ದಕ್ಕೆ ಬಂದು ನಾವು ಮಣ್ಣುಗಳ ಬಗ್ಗೆ ಬಂದ್ವಿ. ಯಾವ್ದನ್ನ ನಾವು ಮಣ್ಣು ಅಂತೇಳಿ ಕರಿತೇವೆ, ಯಾವ ಭಾಗವನ್ನ ನಾವು ಮಣ್ಣು ಅಂತ ಹೇಳಿ ಕರಿತೇವೆ? ಶಿಲೆಗಳು ಅಂದ್ರೆ ಕಲ್ಲುಗಳು, ಅರ್ಥಾತ್ ಇದೆಯಾ, ಈ ಶಿಲೆಗಳ ಘರ್ಷಣೆಯಿಂದ ಉಂಟಾಗುವಂತ ಭೂಮಿಯ ಮೇಲ್ಪದರವನ್ನ ನಾವು ಮಣ್ಣು ಅಂತೇಳಿ ಕರಿತೇವೆ. ಮಣ್ಣು ಹೆಂಗ ಉಂಟಾಗತ್ತೆ? ಶಿಲೆಗಳು ಕಲ್ಲುಗಳ ಒಂದು ಸವೆತದಿಂದ ಮಣ್ಣು ಉಂಟಾಗುತ್ತೆ. ಅರ್ಥ ಆಗ್ತಿದೆಯಲ್ಲಪ್ಪ, ಶಿಲೆಗಳ ಘರ್ಷಣೆಯಿಂದ ಉಂಟಾಗುವಂತ ಭೂಮಿಯ ಮೇಲ್ಪದರವನ್ನು ನಾವೇನಂತೇಳಿ ಕರಿತೇವೆ, ಮಣ್ಣುಗಳು ಅಂತೇಳಿ ಕರಿತೇವೆ. ಇಂಥ ಮಣ್ಣುಗಳಲ್ಲಿ 4 ವಿಧಗಳು ಬರ್ತವೆ. ಇವುಗಳನ್ನ ಕುರಿತು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಇದ್ವಿ ಪ್ರಿಯ ವಿದ್ಯಾರ್ಥಿಗಳೇ. ಅಥವಾ ಭೂಮಿಯ ಮೇಲಿನ ತೆಳುವಾದ ಪದರವನ್ನ ಮಣ್ಣುಗಳು ಅಂತೇಳಿ ಕರಿತೇವೆ. ಭೂಮಿಯ ಮೇಲಿನ ತೆಳುವಾದ ಪದರವನ್ನ ಮಣ್ಣುಗಳು ಅಂತೇಳಿ ಕರಿತೇವೆ. ಸೊ ನಮ್ಮ ಕರ್ನಾಟಕದಲ್ಲಿ 4 ವಿಧದ ಮಣ್ಣುಗಳಿವೆ. ಎಷ್ಟು ವಿಧದ್ದು? 4 ವಿಧದ ಮಣ್ಣುಗಳಿವೆ. ಒಂದು ಕೆಂಪು ಮಣ್ಣು, ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. 2 ಕಪ್ಪು ಮಣ್ಣು. ಸೊ ಈಗ 3 ಜಂಬಿಟ್ಟಿಗೆ ಮಣ್ಣು. 4 ಕರಾವಳಿ ಮೆಕ್ಕಲು ಮಣ್ಣು. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಕೆಂಪು ಮಣ್ಣಿನ ಬಗ್ಗೆ ತಿಳ್ಕೊಂಡಿದ್ದೀವಿ, ಕಪ್ಪು ಮಣ್ಣಿನ ಬಗ್ಗೆನೂ ತಿಳ್ಕೊಂಡಿದ್ವಿ. ಈ ಕೆಂಪು ಮಣ್ಣು ಈ ಹಾಸನ, ಚಿಕ್ಕಮಗಳೂರು ಈ ಭಾಗದಲ್ಲಿ ಬರುತ್ತೆ. ಇದೇನಷ್ಟು ಫಲವತ್ತಾಗಿರುವಂತಹ ಮಣ್ಣು ಅಲ್ಲ, ಅರ್ಥ ಆಗ್ತಿದೆಯಾ? ಸೊ ಕಪ್ಪು ಮಣ್ಣು ನಮ್ಮ ಚಿತ್ರದುರ್ಗದಲ್ಲಿ ಬರುತ್ತೆ. ಚಿತ್ರದುರ್ಗ, ಅರ್ಥ ಆಗ್ತಿದೆಯಾ? ಈ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರೆ ಕಪ್ಪು ಮಣ್ಣು ಬರುತ್ತೆ. ಇದು ತೇಮಾಂಶವನ್ನು ಅಪಾರ ಪ್ರಮಾಣದಲ್ಲಿ ಸಂಗ್ರಹಿಸುವಂತ ಮಣ್ಣು. ನೀವು ನೋಡಿ, ನಿಮ್ಮಲ್ಲಿ ಮಳೆ ಬಂದ್ರೆ 15 ದಿವಸ ಆದ್ರೂ ನಿಮ್ಮ ಮಣ್ಣು ಮುಟ್ರಿ, ಇಲ್ಲಿ ಏನಾಗಿರುತ್ತೆ? ಹಸಿಯಾಗಿರುತ್ತೆ. ಇಂಥ ಕಡಲೆಯನ್ನ ಬೆಳಿಲಿಕ್ಕೆ, ಜೋಳವನ್ನ ಬೆಳಿಲಿಕ್ಕೆ, ಕಬ್ಬನ್ನ ಬೆಳಿಲಿಕ್ಕೆ, ಈರುಳ್ಳಿಯನ್ನ ಬೆಳಿಲಿಕ್ಕೆ ಅತ್ಯಂತ ಉತ್ತಮವಾದಂತ ಮಣ್ಣು ಯಾವುದಪ್ಪ ಅಂದ್ರೆ ಕಪ್ಪು ಮಣ್ಣು. ಪ್ರಸ್ತುತ ನಿಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಈ ಮಣ್ಣು ಲಭ್ಯವಿದೆ. ಇದು ತೇವಾಂಶವನ್ನ ಅಪಾರ ದಿನಗಳ ಕಾಲ ನೀರಲ್ಲ ತೇವಾಂಶವನ್ನ ಹಿಡಿದಿರುತ್ತೆ. ಇದನ್ನ ಎರೆ ಮಣ್ಣು ಅಂತಲೂ ಕೂಡ ಕರೀತಾರೆ ಅಲ್ವಾ, ಎರೆ ಮಣ್ಣು ಅಂತಲೂ ಕೂಡ ಕರೀತಾರೆ. ಸೊ ಇದು ಕಪ್ಪು ಮಣ್ಣು. ಇನ್ನು 3ನೇ ಮಣ್ಣು ಜಂಬಿಟ್ಟಿಗೆ ಮಣ್ಣು. ಈ ಮಣ್ಣು ನಮ್ಗೆ ಎಲ್ಲಿ ಕಂಡು ಬರುತ್ತೆ ಗೊತ್ತಾ? ನಾವು ಟೂರ್ ಹೋಗ್ತೀವಿ ಮಂಗಳೂರು, ಈ ಕಡೆ ಉಡುಪಿ. ಸೊ ಈ ಭಾಗದಲ್ಲಿ ಕಂಡು ಬರುವಂತ ಮಣ್ಣಿನ ಪ್ರಮುಖವಾದಂತಹ ವಿಧವೇ ಜಂಬಿಟ್ಟಿಗೆ ಮಣ್ಣು. ಸೊ ನೋಡಿ, ಈ ಮಣ್ಣು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಭಾಗಗಳಲ್ಲಿ ಕಂಡು ಬರುತ್ತದೆ. ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವಂತ ಜಾಗ. ನೀವು ಮಂಗಳೂರಿಗೆ ಹೋಗಿ ಎಷ್ಟು ಬಿಸಿಲಿರುತ್ತೆ ಅಂದ್ರೆ,
ಉಷ್ಣಾಂಶ ಜಾಸ್ತಿ ಇರುತ್ತೆ, ಬಿಸಿಲೂ ಮೇಲೆ ಶೆಕೆನೂ ಬರ್ತಿರುತ್ತೆ, ಇನ್ನೊಂದು ಕಡೆ ಮಳೆನೂ ಬರ್ತಿರುತ್ತೆ. ನೀವು ನೋಡಿದಿರ ಮಂಗಳೂರಲ್ಲಿ ಬಿಸಿಲು ಇರುತ್ತೆ, ಮಳೆನೂ ಬೀಳ್ತಾ ಇರುತ್ತೆ. ಸೊ ಅಪಾರ ಪ್ರಮಾಣದ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವಂತಹ ಪ್ರದೇಶದಲ್ಲಿ ನಮಗೆ ದೊರೆಯುವಂತಹ ಮಣ್ಣೆ ಯಾವುದು? ಜಂಬಿಟ್ಟಿಗೆ ಮಣ್ಣು. ಇದನ್ನ ನೋಡಿದಿರಾ ಯಾವ ಕಲರ್ ಇರುತ್ತೆ ಅಂತ? ಒಂದ್ ರೀತಿ ಕಂದು ಬಣ್ಣದ ಕಲರ್ ಇರುತ್ತೆ, ಕೆಂಪು ಬಣ್ಣದ, ಕೆಂಪು ಅಲ್ಲ ಒಂಚೂರು ಕಂದು ಬಣ್ಣದ ಕಲರ್ ಇರುತ್ತೆ. ಇಂಥ ಮಣ್ಣನ್ನು ನಾವು ಜಂಬಿಟ್ಟಿಗೆ ಮಣ್ಣು ಅಂತ ಹೇಳಿ ಕರಿತೇವೆ. ಸೊ ಈ ಮಣ್ಣಿನಲ್ಲಿ ನೀರಿನಲ್ಲಿ ಕರಗುವಂತಹ ಸುಣ್ಣ ಮತ್ತು ಸಿಲಿಕೇಟ್ಗಳು ಕರಗಿ ಈ ಮಣ್ಣಿನಲ್ಲಿ ಸೇರ್ಕೊಂಡಿರ್ತವೆ. ಸುಣ್ಣ ಮತ್ತು ಸಿಲಿಕೇಟ್ ಅಂಶಗಳು ಕರಗಿ ಈ ಮಣ್ಣಿನಲ್ಲಿ ಸೇರ್ಕೊಂಡಿರೋದ್ರಿಂದ ಇದು ಒಂದ್ ರೀತಿ ಕಂದು ಬಣ್ಣದ ಆಕಾರದಲ್ಲಿ ಕಂಡು ಬರುವಂತ ಒಂದು ಪ್ರಮುಖವಾದಂತಹ ಮಣ್ಣು ಜಂಬಿಟ್ಟಿಗೆ ಮಣ್ಣಾಗಿದೆ. ಈ ಮಣ್ಣು ನಮ್ಗೆ ವಿಶೇಷವಾಗಿ ದಕ್ಷಿಣ ಕನ್ನಡ, ಎಲ್ಲಿ ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರು, ಕೊಡಗು, ಚಿಕ್ಕಮಗಳೂರು, ಮಂಗಳೂರು, ಕೊಡಗು, ಚಿಕ್ಕಮಗಳೂರು ಮುಂತಾದ ಅಧಿಕ ಉಷ್ಣಾಂಶವಿರುವ ಮತ್ತು ಅಧಿಕ ಮಳೆ ಬೀಳುವಂತಹ ಪ್ರದೇಶಗಳು, ಅಧಿಕ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಈ ಜಂಬಿಟ್ಟಿಗೆ ಮಣ್ಣು ಕಂಡು ಬರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ವಿಶೇಷವಾಗಿ ಈ ಮಣ್ಣಿನಲ್ಲಿ ಗೋಡಂಬಿಯನ್ನ, ಕಾಫಿಯನ್ನ, ಚಾವನ್ನ, ಏಲಕ್ಕಿ, ಮೆಣಸು, ರಬ್ಬರ್, ತೆಂಗು ಏನೇನು ಬೆಳೀತಾರೆ ಇದರಲ್ಲಿ? ಏಲಕ್ಕಿ ಬೆಳೀತಾರೆ. ಏಲಕ್ಕಿ ಗೊತ್ತಿರ್ಬೋದು ನಿಮ್ಗೆ. ಎಸ್, ಗೋಡಂಬಿ, ಗೋಡಂಬಿ, ರಬ್ಬರ್, ಚಹಾ, ಕಾಫಿ ಇವೆಲ್ಲ ನೋಡಿ ನೀವು ಎಲ್ಲ ಇವು ಮಂಗಳೂರು ಸೈಡಿಗೆ ಬೆಳೆಯೋದು. ಗೋಡಂಬಿ ಮಂಗಳೂರು ಕಡೆನೇ ಬೆಳೆಯೋದು, ಚಹಾ ಚಿಕ್ಕಮಂಗ್ಳೂರ್ ಕಡೆ, ಕಾಫಿ ಚಿಕ್ಕಮಂಗ್ಳೂರ್ ಕಡೆ, ತೆಂಗು ಚಿಕ್ಕಮಂಗ್ಳೂರ್ ಕಡೆ, ರಬ್ಬರ್ ಮಂಗಳೂರು ಕಡೆ. ಸೊ ಯಾಕೆ ಅಂದ್ರೆ ಈ ಮಣ್ಣಿನಲ್ಲಿ ಮಾತ್ರ ಈ ಬೆಳೆಗಳನ್ನ ಬೆಳೀಲಿಕ್ಕೆ ಸಾಧ್ಯ ಆಗೋದು. ಪ್ರಿಯ ವಿದ್ಯಾರ್ಥಿಗಳೇ, ಯಾವ ಮಣ್ಣನ್ನ? ಜಂಬಿಟ್ಟಿಗೆ ಮಣ್ಣಿನಲ್ಲಿ ಅಧಿಕ ಉಷ್ಣಾಂಶವಿರುವ, ಅಧಿಕ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಮಣ್ಣು ಕಂಡು ಬರುತ್ತೆ. ಮಂಗಳೂರು, ಉಡುಪಿ, ಸೊ ಈ ಕಡೆ ಶಿವಕುಮಾರ್ ಈ ಭಾಗಗಳಲ್ಲಿ ಈ ಮಣ್ಣು ಕಂಡು ಬರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಇನ್ನ ನಾಲ್ಕನೇ ವಿಧ ಯಾವುದು? ಕರಾವಳಿ ಮೆಕ್ಕಲು ಮಣ್ಣು. ಇದನ್ನ ನಾವು ಅತಿ ಹೆಚ್ಚಾಗಿ ಸಮುದ್ರ ತೀರ ಪ್ರದೇಶದಲ್ಲಿ ಕಂಡು ಬರುವಂತಹ ಮಣ್ಣು ಅಂತಲೂ ಕೂಡ ಕರೀತೇವೆ. ನದಿ ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಟ್ಟ ಮಣ್ಣು ಸಮುದ್ರದ ತೀರದಲ್ಲಿ ಸಂಗ್ರಹ ಆಗಿರುತ್ತದೆ. ಈ ನದಿಗಳು ನೀರನ್ನ, ನದಿಗಳಲ್ಲಿ ನೀರು ಹರಿಯುವಂತಹ ಸಂದರ್ಭದಲ್ಲಿ ಆ ನದಿಯ ನೀರಿನ ಜೊತೆಗೆ ಮಣ್ಣು ಕೂಡ ಏನಾಗುತ್ತೆ? ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ. ಹೀಗೆ ವಿವಿಧ ನದಿಗಳಿಂದ ಕೊಚ್ಚಿ ಬಂದಂತಹ ಮಣ್ಣು ಸಮುದ್ರದ ಒಂದು ಭಾಗದಲ್ಲಿ ಏನಾಗುತ್ತೆ? ಶೇಖರವಾಗುತ್ತೆ. ಇದೊಂದು ಫಲವತ್ತಾದಂತಹ ಮಣ್ಣಾಗಿರುತ್ತೆ. ಅದೇ ಕರಾವಳಿ ಮೆಕ್ಕಲು ಮಣ್ಣು ಅಂತ ಇದನ್ನ ಏನಂತ ಹೇಳಿ ಕರಿತೇವೆ? ಕರಾವಳಿ ಮೆಕ್ಕಲು ಮಣ್ಣು ಅಂತ ಹೇಳಿ ಕರಿತೇವೆ. ಸೊ ಈ ಮಣ್ಣು ವಿಶೇಷವಾಗಿ ಕರಾವಳಿ ಜಿಲ್ಲೆಗಳಾದಂತ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ಕಂಡು ಬರುತ್ತೆ. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ಕಂಡು ಬರುತ್ತೆ. ಯಾಕೆ ಈ ಪ್ರದೇಶಗಳಲ್ಲಿ ಕಂಡು ಬರುತ್ತೆ? ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಂದ್ರೆ ಇಲ್ಲಿ ಕರಾವಳಿ ತೀರ ಅಂದ್ರೆ ಸಮುದ್ರ ತೀರ ಇರೋದೇ. ಅಲ್ಲಿ ಬೆಂಗಳೂರಲ್ಲಿ ಇದೆಯಾ ಸಮುದ್ರ ತೀರ? ಇಲ್ಲ. ದುರ್ಗದಲ್ಲಿ ಇದೆಯಾ ನಿಮ್ ದುರ್ಗದಲ್ಲಿ? ದುರ್ಗದಲ್ಲೂ ಇಲ್ಲ. ಕರಾವಳಿ ತೀರ ಪ್ರದೇಶಗಳು ಅಂದ್ರೆ ಸಮುದ್ರ ತೀರ ಪ್ರದೇಶಗಳನ್ನು ನಾವೇನಂತ ಹೇಳಿ ಕರಿತೇವೆ? ಕರಾವಳಿ ತೀರ ಪ್ರದೇಶಗಳು ಅಂತ ಹೇಳಿ ಕರಿತೇವೆ. ಇಂಥ ಕರಾವಳಿ ತೀರ ಪ್ರದೇಶಗಳಲ್ಲಿ ಮಾತ್ರ ಈ ರೀತಿ ಮಣ್ಣು ಕಂಡು ಬರುತ್ತೆ. ಇದು ಉದಾಹರಣೆಗೆ ನಮ್ಮ ಭಾರತವನ್ನ ನೀವು ನೋಡಿದ್ರೆ, ಭಾರತದ ಚಾರ್ಟ್ ಅನ್ನು ನೀವು ನೋಡಿದ್ರ, ಸೊ ಇಲ್ಲೊಂದು ಭಾರತದ ಪಶ್ಚಿಮ ದಿಕ್ಕು, ಇಲ್ಲೊಂದು ಸಮುದ್ರ ಬರುತ್ತೆ. ಪೂರ್ವ ದಿಕ್ಕಿನಲ್ಲಿ ಒಂದು ಸಮುದ್ರ ಬರುತ್ತೆ. ದಕ್ಷಿಣ ದಿಕ್ಕಿನಲ್ಲಿ ಒಂದು ಸಮುದ್ರ ಬರುತ್ತೆ. ಭಾರತದ ಪಶ್ಚಿಮ ದಿಕ್ಕಿನಲ್ಲಿರುವಂತ ಸಮುದ್ರ ಅರಬ್ಬಿ ಸಮುದ್ರ. ಈ ಮಂಗಳೂರು, ಉಡುಪಿ, ಮಲ್ಪೆ, ಮುರುಡೇಶ್ವರ, ಮಣಿಪಾಲ, ಸೊ ಈ ಭಾಗದಲ್ಲಿ ಕಂಡು ಬರುವಂತ ಸಮುದ್ರ ಅರಬ್ಬಿ ಸಮುದ್ರ. ಸೊ ಈ ಭಾಗದಲ್ಲಿ, ಪೂರ್ವ ಭಾಗದಲ್ಲಿ ಒಂದು ಸಮುದ್ರ ಬರುತ್ತೆ, ಇದಕ್ಕೆ ಬಂಗಾಳ ಕೊಲ್ಲಿ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಯಾವುದು ಶ್ರೀರಾಮೇಶ್ವರ, ಆಮೇಲೆ ತಮಿಳುನಾಡಿನ ಚೆನ್ನೈ, ಇಲ್ಲೆಲ್ಲ ಬರೋದು ಬಂಗಾಳ ಕೊಲ್ಲಿ. ಅರ್ಥ ಆಗ್ತಿದೆಯಪ್ಪ? ಅದೇ ರೀತಿ ಭಾರತದ ದಕ್ಷಿಣ ಭಾಗದಲ್ಲಿ ಒಂದು ಸಾಗರ ಬರುತ್ತೆ, ಇದಕ್ಕೆ ಹಿಂದೂ ಮಹಾಸಾಗರ ಅಂತ ಹೇಳಿ ಕರಿತೇವೆ. ಕನ್ಯಾಕುಮಾರಿ ಇದೆಯಲ್ಲಪ್ಪ, ಭಾರತದ ದಕ್ಷಿಣ ತುತ್ತ ತುದಿ ಕನ್ಯಾಕುಮಾರಿ, ಇಲ್ಲಿರೋದು ಹಿಂದೂ ಮಹಾಸಾಗರ. ಈ ರೀತಿ ಸಮುದ್ರ ತೀರ ಪ್ರದೇಶಗಳನ್ನೇ ನಾವು ಕರಾವಳಿ ತೀರ ಪ್ರದೇಶಗಳು ಅಂತ ಹೇಳಿ ಕರಿತೇವೆ. ಸಮುದ್ರ ತೀರ ಪ್ರದೇಶಗಳನ್ನು ನಾವೇನಂತ ಹೇಳಿ ಕರಿತೇವೆ? ಕರಾವಳಿ ತೀರ ಪ್ರದೇಶಗಳು. ಗೊತ್ತಾಯ್ತಾ? ಕರಾವಳಿ ತೀರ ಪ್ರದೇಶ ಅಂದ್ರೆ ಕಾರಾಪುಡಿ ಅನ್ನೋದಲ್ಲ, ಕರಾವಳಿ ತೀರ ಪ್ರದೇಶಗಳು ಅಂದ್ರೆ ಸಮುದ್ರ ತೀರ ಪ್ರದೇಶಗಳು. ಈ ಪ್ರದೇಶಗಳಲ್ಲಿ ಏನಾಗುತ್ತೆ? ನದಿಗಳು ಸಮುದ್ರಕ್ಕೆ, ವಿವಿಧ ನದಿಗಳು ಸಮುದ್ರ ಕರೆಯುವಂತಹ ಸಂದರ್ಭದಲ್ಲಿ ಮಣ್ಣುಗಳನ್ನು ತೆಗೆದುಕೊಂಡೋಗಿ ದಡದಲ್ಲಿ ಬಿಡುತ್ತೆ. ಇದೊಂದು ಫಲವತ್ತಾದಂತ ಮಣ್ಣಾಗಿರುತ್ತೆ. ಇದನ್ನ ಮೆಕ್ಕಲು ಮಣ್ಣು ಅಂತ ಹೇಳಿ ಕರಿತೇವೆ. ಇದು ಕರಾವಳಿ ತೀರ ಪ್ರದೇಶಗಳಲ್ಲಿ ಅಥವಾ ಸಮುದ್ರ ತೀರ ಪ್ರದೇಶಗಳಲ್ಲಿ ಈ ಮಣ್ಣು ಇರೋದ್ರಿಂದ ಇದನ್ನ ನಾವು ಕರಾವಳಿ ಮೆಕ್ಕಲು ಮಣ್ಣು ಅಂತ ಹೇಳಿ ಕರಿತೇವೆ. ಸೊ ಈ ಮಣ್ಣಿನಲ್ಲಿ ವಿಶೇಷವಾಗಿ ಭತ್ತವನ್ನ, ಗೋಡಂಬಿಯನ್ನ, ತೆಂಗು, ಅಡಿಕೆ, ಬಾಳೆಯನ್ನ ಬೆಳೀತಾರೆ. ಏನೇನ ಈ ಮಣ್ಣಿನಲ್ಲಿ? ಭತ್ತ, ಗೋಡಂಬೆ, ತೆಂಗು, ಅಡಿಕೆ, ಬಾಳೆ,
ವಿಶೇಷವಾಗಿ ಈ ಮಣ್ಣಿನಲ್ಲಿ ಬೆಳೀತಾರೆ. ನೋಡಿ ನೀವು ಮಂಗಳೂರು ಸೈಡ್ ಹೋದ್ರೆ ಅಪಾರವಾಗಿ ಗೋಡಂಬೆ ಭತ್ತ ಇರುತ್ತೆ, ತೆಂಗನ್ನು ಬೆಳೀತಾರೆ, ಅಡಿಕೆಯನ್ನು ಬೆಳೀತಾರೆ, ಬಾಳೆಹಣ್ಣನ್ನು ಬೆಳೆಯೋದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸ್ಬೋದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇಷ್ಟು ನಮ್ಮ ಮಣ್ಣು ಮತ್ತು ಮಣ್ಣಿನ ವಿಧಗಳು. ಭೂಮಿಯ ಮೇಲಿನ ಶಿಲೆಗಳ ತೆಳುವಾದ ಪದರವನ್ನು ನಾವು ಮಣ್ಣು ಅಂತೇಳಿ ಕರೀತೇವೆ. ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ರೀತಿಯ ಮಣ್ಣಿನನ್ನು ನಾವು ನೋಡ್ಬೋದು. ಆದರೆ ಈ ಮಣ್ಣುಗಳನ್ನು ಪ್ರಮುಖವಾಗಿ ನಾಲ್ಕು ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಕೆಂಪು ಮಣ್ಣು, ಮತ್ತೊಂದು ಕಪ್ಪು ಮಣ್ಣು, ಮತ್ತೊಂದು ಜಂಬಿಟ್ಟಿಗೆ ಮಣ್ಣು, ಮತ್ತೊಂದು ಕರಾವಳಿ ಮೆಕ್ಕಲು ಮಣ್ಣು. ಕರಾವಳಿ ಮೆಕ್ಕಲು ಮಣ್ಣು ಎಂಬುದಾಗಿ ನಾಲ್ಕು ಭಾಗಗಳಾಗಿ ಮಣ್ಣುಗಳನ್ನು ವಿಂಗಡಿಸೋದನ್ನು ಈ ಸಂದರ್ಭದಲ್ಲಿ ಗಮನಿಸ್ಬೋದಾಗಿದೆ. ಸೊ ತದನಂತರ ನಮ್ಮ ಮಣ್ಣುಗಳಾದ್ಯಂತ ಏನಿದೆ, ಸ್ವಾಭಾವಿಕ ಸಸ್ಯವರ್ಗ. ಸೊ ಕರಾವಳಿ ತೀರ ಪ್ರದೇಶಗಳು ಅಂದ್ರೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಕರಾವಳಿ ತೀರ ಪ್ರದೇಶಗಳು ಅಂದ್ರೆ ಸಮುದ್ರ ತೀರ ಪ್ರದೇಶಗಳು ಅಂತ. ನೆಕ್ಸ್ಟ್ ಸ್ವಾಭಾವಿಕ ಸಸ್ಯವರ್ಗ. ಸಸ್ಯವರ್ಗ, ಸಸ್ಯ ಸಂಪತ್ತನ್ನ ನಾವು ಸ್ವಾಭಾವಿಕ ಸಸ್ಯವರ್ಗ ಅಂತ ಕರಿತೇವೆ. ನೋಡಿ, ಪ್ರಕೃತಿ ದತ್ತವಾಗಿ ಬೆಳೆಯುವ ವಿವಿಧ ಸಸ್ಯ ಸಮುದಾಯಗಳನ್ನ ನಾವು ಸ್ವಾಭಾವಿಕ ಸಸ್ಯವರ್ಗ ಅಂತೇಳಿ ಕರಿತೇವೆ. ಪ್ರಕೃತಿ ದತ್ತವಾಗಿ ಅಂದ್ರೆ ಉದಾಹರಣೆಗೆ ಕಾಡುಗಳು ಅಲ್ವಾ. ಸೊ ನೋಡಿ, ಇಲ್ಲಿ ಪ್ರಕೃತಿ ದತ್ತವಾಗಿ ಅಲ್ಲಿ ಸಸ್ಯಗಳು ಬೆಳೀತವೆ. ಯಾರು ಕೂಡ ಹೋಗಿ ಕಾಡಿನಲ್ಲಿ ಗಿಡ ನೆಟ್ಟು ಬೆಳೆಸಿರೋದಿಲ್ಲ, ಅವೆಲ್ಲವೂ ಬೆಳೆದಿರೋದು ಕೂಡ ಪ್ರಕೃತಿ ದತ್ತವಾಗಿ, ಸಹಜವಾಗಿ, ನೈಸರ್ಗಿಕವಾಗಿ. ಸೊ ಇಲ್ಲಿ ವಿವಿಧ ರೀತಿಯ ಸಸ್ಯಗಳ ಸಮುದಾಯ ಇರುತ್ತೆ. ಸಮುದಾಯ ಅಂದ್ರೆ ಗುಂಪು ಅಂತ. ಸೊ ಪ್ರಕೃತಿ ದತ್ತವಾಗಿ ಬೆಳೆದಂತಹ ಸಸ್ಯ ಸಮುದಾಯವನ್ನ, ಸಸ್ಯದ ಗುಂಪುಗಳನ್ನ ನಾವೇನಂತೇಳಿ ಕರಿತೇವೆ ಅಂದ್ರೆ ಸ್ವಾಭಾವಿಕ ಸಸ್ಯಬದ್ಧಗಳು ಅಂತೇಳಿ ಕರಿತೇವೆ. ನೋಡಿ, ನಮ್ಮ ಕರ್ನಾಟಕ ರಾಜ್ಯ ಒಂದು ಉತ್ತಮವಾದಂತಹ ಸ್ವಾಭಾವಿಕ ಸಸ್ಯವರ್ಗನ್ನ ಅಥವಾ ಕಾಡುಗಳನ್ನ ಹೊಂದಿದಂತ ರಾಜ್ಯವಾಗಿದೆ. ನಮ್ಮ ಕರ್ನಾಟಕ ರಾಜ್ಯದ ಸ್ವಾಭಾವಿಕ ಸಸ್ಯವರ್ಗನ ನಾಲ್ಕು ವಿಧಗಳಾಗಿ ವಿಂಗಡಿಸ್ಬೋದು. ಎಷ್ಟು ವಿಧಗಳಾಗಿ? ನಾಲ್ಕು ವಿಧಗಳಾಗಿ ವಿಂಗಡಿಸ್ಬೋದು. ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗಗಳನ್ನ ನಾಲ್ಕು ವಿಭಾಗಗಳಾಗಿ ವಿಂಗಡಿಸ್ಬೋದು. ಅದರಲ್ಲಿ ಒಂದು ನಿತ್ಯ ಹರಿದ್ವರ್ಣ ಕಾಡುಗಳು ಬರ್ಕೋಬೇಕು. ನಿತ್ಯ ಹರಿದ್ವರ್ಣ ಕಾಡುಗಳು ಪ್ರತಿಯೊಬ್ಬರು ಬರ್ಕೋಬೇಕು, ನಿತ್ಯ ಹರಿದ್ವರ್ಣ ಕಾಡುಗಳು. ಸೊ ಎರಡು, ಎಲೆ ಉದುರುವ ಸಸ್ಯವರ್ಗ ಮೂರು, ಮಿಶ್ರ ಬಗೆಯ ಕಾಡುಗಳು. ಸೊ ಒಂದು ನಿತ್ಯ ಹರಿದ್ವರ್ಣ ಕಾಡುಗಳು, ಎಲೆ ಉದುರುವ ಕಾಡುಗಳು. ಮೂರು, ಮಿಶ್ರ ಬಗೆಯ ಕಾಡುಗಳು. ನಾಲ್ಕು, ಕುರುಚಲು ಮತ್ತು ಹುಲ್ಲುಗಾವಲು. ಕುರುಚಲು ಮತ್ತು ಹುಲ್ಲುಗಾವಲು ಎಂಬುದಾಗಿ ನಾಲ್ಕು ಪ್ರಕಾರಗಳಾಗಿ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗಗಳನ್ನು ನಾವು ವಿಂಗಡಿಸಿದ್ದೀವಿ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಒಂದು ನಿತ್ಯ ಹರಿದ್ವರ್ಣ ಕಾಡುಗಳು, ಎರಡು ಎಲೆ ಉದುರುವಂತಹ ಕಾಡುಗಳು, ಮೂರು ಮಿಶ್ರ ಬಗೆಯ ಕಾಡುಗಳು, ನಾಲ್ಕು ಕುರುಚಲು ಮತ್ತು ಹುಲ್ಲುಗಾವಲು ಕಾಡುಗಳು ಎಂಬುದಾಗಿ ನಾಲ್ಕು ಭಾಗಗಳಾಗಿ ನಾವು ಕರ್ನಾಟಕದಲ್ಲಿರುವಂತಹ ಸಸ್ಯ ವರ್ಗಗಳನ್ನು ವಿಂಗಡಿಸಿದ್ವಿ. ಸೊ ಈಗ ಅದರಲ್ಲಿ ಪ್ರಶ್ನೆ ಅಂತ ತಿಳ್ಕೊಳ್ಳೋಣ. ನಿತ್ಯ ಹರಿದ್ವರ್ಣ ಕಾಡುಗಳು. ಇಲ್ಲಿ ನಿತ್ಯ ಅಂದ್ರೆ ಪ್ರತಿನಿತ್ಯ ಅಂತ. ಹರಿದ್ವರ್ಣ ಅಂದ್ರೆ ಹಸಿರಾಗಿರುವಂತಹ ಕಾಡು. ಸದಾ ಕಾಲ ಮಳೆಗಾಲವೇ ಆಗ್ಲಿ, ಬೇಸಿಗೆ ಕಾಲವೇ ಆಗ್ಲಿ, ಚಳಿಗಾಲವೇ ಆಗ್ಲಿ, ಯಾವುದೇ ಕಾಲವಾಗ್ಲೂ ಕೂಡ ನಿತ್ಯ ಕಾಲದಲ್ಲೂ ಕೂಡ ಸದಾ ಹಸಿರಾಗಿರುವಂತಹ ಒಂದು ಲಕ್ಷಣ ಹೊಂದಿರುವಂತಹ ಕಾಡುಗಳನ್ನ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರೀತಾರೆ. ವಿಶೇಷವಾಗಿ ಈ ಕಾಡುಗಳು 258 centimeter ಹೆಚ್ಚು. ಎಷ್ಟು ಸೆಂಟಿಮೀಟರ್? 250 centimeter ಹೆಚ್ಚಿನ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಇಂಥ ಕಾಡುಗಳು ಕಂಡು ಬರ್ತವೆ. ಉದಾಹರಣೆಗೆ ಜೋಗ ಜಲಪಾತ. ಈಗ ನಾವು ಜೋಗ ಜಲಪಾತದಿಂದ ಹೊನ್ನಾವರ ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಕಾಡೊಳಗೆ ಹೋಗ್ತೀವಲ್ಲ, ಹಸಿರಾದಂತ ಕಾಡುಗಳು. ಆ ನಿತ್ಯ ಹರಿದ್ವರ್ಣ ಕಾಡುಗಳ ಲಕ್ಷಣ ಹೆಂಗಿರುತ್ತಪ್ಪ ಅಂದ್ರೆ, ಈ ಕಾಡುಗಳ ಮೇಲೆ ಉದಯಿಸುವಂತ ಸೂರ್ಯನ ಕಿರಣಗಳು ಆ ಕಾಡಿನ ತಳಭಾಗಕ್ಕೆ ಬೀಳೋದಲ್ಲ. ಯಾಕೆ ಬೀಳಲ್ಲ ಅಂದ್ರೆ, ಮರಗಳು ಅಷ್ಟು ವ್ಯಾಪಕವಾಗಿ, ಮರದ ಟೊಂಬೆಗಳು ಕೊಂಬೆಗಳು ಅಷ್ಟು ಹರಡ್ಕೊಂಡಿರ್ತವ. ಸದಾ ಕಾಲ ಹಸಿರು, ಯಾವಾಗಲೂ ಮಳೆ ಬೀಳುತ್ತೆ. ಸುಮಾರು 250 centimeter ಹೆಚ್ಚಿನ ಮಳೆ ಬೀಳುವಂತ ಪ್ರದೇಶದಲ್ಲಿ ಇಂಥ ಕಾಡುಗಳು ಕಂಡು ಬರ್ತವೆ. ವಿಶೇಷವಾಗಿ
ನಾನು ಹೇಳಿದ್ನಲ್ಲ ಈ ಜೋಗ ಜಲಪಾತದಿಂದ ಮುಂದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕಂಡು ಬರುತ್ತೆ, ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಹಾಸನ, ಚಾಮರಾಜನಗರ, ಚಿಕ್ಕಮಗಳೂರು ಮುಂತಾದ ಭಾಗಗಳಲ್ಲಿ ಈ ಬಗೆಯ ಕಾಡುಗಳು ಕಂಡು ಬರ್ತವೆ. ದಕ್ಷಿಣ ಕನ್ನಡ ಹೇಳಿದೆ ಜೋಗ ಜಲಪಾತ, ಶಿವಮೊಗ್ಗ ಇರೋದು ಜೋಗ ಜಲಪಾತ, ಶಿವಮೊಗ್ಗ ಇರೋದು ಡಿಸ್ಟಿಕ್ ಅಲ್ಲಿ. ಸೊ ಅಲ್ಲಿಂದ ನಾವು ಒನ್ ಅವರ್ಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ಕಾಡಿನ ಮಧ್ಯೆ ಹೋಗ್ತಿವಿ. ಸೊ ಅವೆಲ್ಲವೂ ಕೂಡ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಅಪಾರ ಪ್ರಮಾಣದ ಮಳೆ ಬೀಳೋದ್ರಿಂದ ಇವು ಯಾವಾಗಲೂ ಕೂಡ ಎಲ್ಲಾ ಕಾಲದಲ್ಲೂ ಕೂಡ ಈ ಕಾಡುಗಳು ಏನಾಗಿರ್ತವೆ, ಹಸಿರಾಗಿರ್ತವೆ. ಅದರಿಂದ ಇದನ್ನ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಹೇಳಿ ಕರೀತವೆ. ಈ ಕಾಡಿನಲ್ಲಿ ವಿಶೇಷವಾಗಿ ಬೀಟೆ ಮರ, ತೇಗ ಮರ, ಮತ್ತಿ, ನಂದಿ, ಒನ್ನೆ, ಎಬ್ಬಲಸು, ಬೀಟೆ, ತೆಂಗು, ಸಾರಿ ಬೀಟೆ, ತೇಗ, ಎಬ್ಬಲಸು, ಸೊ ಈ ರೀತಿಯಾದಂತ ವಿಶೇಷವಾದಂತ ಮರಗಳು ಈ ಒಂದು ನಿತ್ಯ ಹರಿದ್ವರ್ಣ ಕಾಡಿನಲ್ಲಿ ಬೆಳೀತವೆ. ಸೊ ಈ ಕಾಡಿನಲ್ಲಿ ಸುಮಾರು 250 ಸೆಂಟಿಮೀಟರ್ಗಿಂತ ಹೆಚ್ಚಿನ ಪ್ರಮಾಣದ ಮಳೆ ಆಗೋದನ್ನು ನಾವು ಗಮನಿಸ್ಬೋದು. ಶಿವಮೊಗ್ಗದಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಹಾಸನ, ಅದರ ಜೊತೆಗೆ ಶಿವಮೊಗ್ಗ ಮುಂತಾದ ಜಿಲ್ಲೆಗಳಲ್ಲಿ ಈ ನಿತ್ಯ ಹರಿದ್ವರ್ಣದ ಕಾಡುಗಳು ಇರೋದನ್ನು ನಾವು ಗಮನಿಸ್ಬೋದು. ಇನ್ನು ಮುಂದೆ ಎಲೆ ಉದುರುವಂತಹ ಕಾಡುಗಳು, ಎಲೆ ಉದುರವು ಅಂದ್ರೆ ಕೆಲವು ವಿಶೇಷವಾದಂತಹ ಸಂದರ್ಭದಲ್ಲಿ ಮರಗಳ ಎಲೆಗಳು ಉದುರುತ್ತವೆ, ಅಂತ ಕಾಡುಗಳನ್ನ ಎಲೆ ಉದುರುವಂತಹ ಕಾಡುಗಳು ಅಂತೇಳಿ ಕರೀತವೆ. ಸೊ ಯಾವ ಕಾಡುಗಳಲ್ಲಿ ಸುಮಾರು 60-120 ಸೆಂಟಿಮೀಟರ್ ಮಳೆ ಆಗುತ್ತೆ, 60-120 ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಎಲೆ ಉದುರುವಂತಹ ಕಾಡುಗಳು ಇರುತ್ತವೆ. ಇಲ್ಲಿ ಇಷ್ಟು ಪ್ರಮಾಣದ ಮಳೆ ಆಗೋದಿಲ್ಲ, ಎಷ್ಟು ಪ್ರಮಾಣ 250 ಸೆಂಟಿಮೀಟರ್ನಷ್ಟು ಮಳೆ ಆಗೋದ್ರಿಂದ ಶೇಕಡ 60-120 ಕಡೆ ಗಮನ ಇರಬೇಕು. ಶೇಕಡ 60-120 ಸೆಂಟಿಮೀಟರ್ ಮಳೆ ಎಲ್ಲಿ ಬೀಳುತ್ತೋ ಸೊ ಅಲ್ಲಿ ಈ ಎಲೆ ಉದುರುವಂತಹ ಕಾಡುಗಳು ಇರ್ತವೆ. ಈ ಎಲೆ ಉದುರುವಂತಹ ಕಾಡುಗಳ ಲಕ್ಷಣ ಯಾವ ರೀತಿ ಇದೆಯಪ್ಪ ಅಂದ್ರೆ, ಚಳಿಗಾಲದಲ್ಲಿ ಈ ಮರಗಳ ಎಲೆಗಳು ಉದುರುತ್ತವೆ. ಬೇಸಿಗೆಯ ಕಾಲ ಅಥವಾ ವಸಂತ ಕಾಲ ಅಂತ ನಾವೇನೇ ಕರಿತೇವೆ, ಇಂಥ ಕಾಲದಲ್ಲಿ ಈ ಕಾಡುಗಳ ಎಲೆಗಳು ಚಿಗುರುವಂತ ಕೆಲಸವನ್ನ ಮಾಡ್ತವೆ. ಚಳಿಗಾಲದಲ್ಲಿ ಎಲೆ ಉದುರುವಂತ ಕಾಡುಗಳಲ್ಲಿ ಸಸ್ಯಗಳ ಎಲೆಗಳು ಉದುರುತ್ತವೆ. ವಸಂತ ಕಾಲ ಅಂದ್ರೆ ಸಸ್ಯಗಳು ಚಿಗುರುವಂತ ಕಾಲ, ಸಾಮಾನ್ಯವಾಗಿ ಬೇಸಿಗೆ ಕಾಲದ ಮಧ್ಯಭಾಗ. ಸೊ ಈ ಭಾಗದಲ್ಲಿ ಈ ಎಲೆ ಉದುರುವಂತ ಕಾಡುಗಳಲ್ಲಿ ಎಲೆಗಳು ಚಿಗುರಿಸುವಂತ ಕೆಲಸವನ್ನ ಮಾಡ್ತವೆ. ವಿಶೇಷವಾಗಿ ಈ ಕಾಡುಗಳು ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಅರ್ಥಾತ್ ಇದೆಯಾ, ಚಿಕ್ಕಮಗಳೂರು, ಚಾಮರಾಜನಗರ, ಹಾಸನ, ಅದೇ ರೀತಿ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಲ್ಲಿ ಈ ಎಲೆ ಉದುರುವಂತಹ ಕಾಡುಗಳು ನಮಗೆ ಕಂಡು ಬರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಇಂಥ ಎಲೆ ಉದುರುವಂತಹ ಕಾಡುಗಳಲ್ಲಿ ವಾರ್ಷಿಕವಾಗಿ 60-120 ಸೆಂಟಿಮೀಟರ್ಗಳ ಮಳೆ ಬೀಳೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ವಿಶೇಷವಾಗಿ ಈ ಎಲೆ ಉದುರುವಂತಹ ಕಾಡುಗಳಲ್ಲಿ ಬೆಳೆಯುವಂತಹ ಮರಗಳು ಯಾವ್ಯಾವಪ್ಪ ಅಂದ್ರೆ, ಮಾವು, ಹಲಸು, ಒನ್ನೆ, ಮತ್ತಿ, ಶ್ರೀಗಂಧ, ಬಿದಿರು. ಮಾವು, ಹಲಸು, ಒನ್ನೆ, ಹತ್ತಿ, ಶ್ರೀಗಂಧ, ಬಿದಿರು. ಸೊ ಈ ಮರಗಳು ವಿಶೇಷವಾಗಿ ಎಲೆ ಉದುರುವಂತಹ ಕಾಡುಗಳಲ್ಲಿ ಹುಟ್ಟುವಂತ ಮರಗಳಾಗಿವೆ. ಮಾವಿನ ಮರ ನೋಡಿ, ಡಿಸೆಂಬರು ಮತ್ತೆ ಜನವರಿ ತಿಂಗಳಲ್ಲಿ ಎಲೆ ಎಲ್ಲ ಉದುರುತ್ತೆ. ಮಾರ್ಚ್ ಇದು ನೋಡಿ, ಆ ಮಾವಿ ಮರ ಏನ್ ಮಾಡ್ತಿರುತ್ತೆ, ಚಿಗರಾಗ್ತಿರುತ್ತೆ. ನಿಮಗೆ ಬೇಸಿಗೆ ರಜೆ ಕೊಡ್ತೀವಲ್ಲ ಮಾರ್ಚ್ ಏಪ್ರಿಲ್ ಅಲ್ಲಿ, ಅವಾಗ ಮಾವಿ ಮರ ಚಿಗರಾಗ್ತಿರೋದಿಲ್ವ? ಸೊ ಇದು ಎಲೆ ಉದುರುವಂತಹ ಕಾಡಿಗೆ ಒಂದು ವಿಶೇಷವಾದಂತ ಉದಾಹರಣೆ. ಸುಮಾರು 60-120 ಸೆಂಟಿಮೀಟರ್ ಮಳೆ ಬಿಡುವಂತ ಜಾಗದಲ್ಲಿ ಹುಟ್ಟುವಂಥದ್ದು. ಸೊ ನೆಕ್ಸ್ಟ್, ಮಿಶ್ರ ಬಗೆಯ ಕಾಡುಗಳು. ಮಿಶ್ರ ಅಂದ್ರೆ ಎಲ್ಲ ಬಗೆಯ ಸಸ್ಯಗಳು ಬೆಳೆಯುವಂತ ಕಾಡುಗಳನ್ನು ನಾವು ಮಿಶ್ರ ಬಗೆಯ ಕಾಡುಗಳು ಅಂತ ಹೇಳಿ ಕರೀತೇವೆ. ಇಲ್ಲಿ ಸುಮಾರು 120-150 ಸೆಂಟಿಮೀಟರ್ ಮಳೆ ಆಗುತ್ತೆ, 120-150 ಸೆಂಟಿಮೀಟರ್ನಷ್ಟು ಮಳೆ ಮಿಶ್ರ ಬಗೆಯ ಕಾಡುಗಳಲ್ಲಿ ಆಗೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ನೋಡಿ, ಈ ಕಾಡುಗಳಲ್ಲಿ ನಿತ್ಯ ಹರಿದ್ವರ್ಣ ಮತ್ತು ಅಗಲವಾದಂತ ಎಲೆಗಳನ್ನ ಹೊಂದಿದಂತಹ ಉದುರಿಸುವಂತಹ ಪ್ರಕಾರದ ಮರಗಳು ಬೆಳೆಯುತ್ತವೆ. ನೋಡಿ, ಇಲ್ಲಿ ಮಿಶ್ರ ಬಗೆಯ ಅರಣ್ಯಗಳ ಒಂದು ಲಕ್ಷಣ ಏನಪ್ಪಾ ಅಂದ್ರೆ, ಇಲ್ಲಿ ಕೆಲವು ಮರಗಳು ನಿತ್ಯ ಹರಿದ್ವರ್ಣ ಕಾಡುಗಳಂತೆ ಹಸಿರಾಗಿರ್ತವಂತ. ಇನ್ನ ಕೆಲವು ಮರಗಳು ಏನಾಗಿರ್ತವೆ ಅಂದ್ರೆ, ಎಲೆ ಉದುರುವಂತಹ ಲಕ್ಷಣವನ್ನ ನೋಡಿ, ಇದ್ರ ಲಕ್ಷಣವನ್ನು ಹೊಂದಿದೆ, ಇದ್ರ ಲಕ್ಷಣವನ್ನು ಹೊಂದಿದೆ. ಈ ಒಂದು ಮಿಶ್ರ ಬಗೆಯ ಅರಣ್ಯದಲ್ಲಿ ಕೆಲವು ಮರಗಳು ಸದಾಕಾಲ ಹಸಿರಿನಿಂದ ಕಂಗೊಳಿಸ್ತಾ ಇದ್ರೆ, ಇನ್ನ ಕೆಲವು ಮರಗಳು ಆಗಾಗ ಏನ್ ಮಾಡ್ತಿರ್ತವೆ, ಎಲೆಯನ್ನ ಉದುರಿಸ್ತವೆ. ಇದ್ರ ಲಕ್ಷಣವನ್ನು ಸೇರ್ತು, ಇದ್ರ ಲಕ್ಷಣವನ್ನು ಸೇರ್ತು. ಅದರಿಂದ ಇನ್ನೇನಂತ ಹೇಳಿ ಕರೆದ್ವಿ, ಮಿಶ್ರ ಬಗೆಯ ಅರಣ್ಯಗಳು ಅಂತ ಹೇಳಿ ಕರೆದ್ವಿ. ಇಲ್ಲಿ ಸುಮಾರು 120-150 ಸೆಂಟಿಮೀಟರ್ ವಾರ್ಷಿಕ ಮಳೆ ಬೀಳುವಂತ ಜಾಗದಲ್ಲಿ ಈ ಅರಣ್ಯಗಳು ಕಂಡು ಬರ್ತವೆ. ವಿಶೇಷವಾಗಿ ಉಡುಪಿ ಜಿಲ್ಲೆಯಲ್ಲಿ ಇದು ಕಂಡು ಬರುತ್ತೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಕೊಡಗಿನಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಕಾಡುಗಳು ಕಂಡು ಬರ್ತವೆ. ಇಲ್ಲಿ ವಿಶೇಷವಾಗಿ ತೇಗ, ಒನ್ನೆ, ಮತ್ತಿ, ನಂದಿ, ದಂಡಿಗ, ಶ್ರೀಗಂಧ, ಹಲಸು, ಬಿದಿರು
ಮುಂತಾದ ಮರಗಳು ಈ ಮಿಶ್ರ ಬಗೆಯ ಕಾಡುಗಳಲ್ಲಿ ನಾವು ಕಂಡು ಬರೋದನ್ನ ನಾವು ಗಮನಿಸಬಹುದು. ಇಲ್ಲಿ ಮಿಶ್ರ ಬಗೆ ಅಂದ್ರೆ ಇದರಲ್ಲಿ ನಿತ್ಯ ಹರಿದ್ವರ್ಣ ಕಾಡಿನ ಲಕ್ಷಣವೂ ಇದೆ, ಎಲೆ ಉದುರುವಂತಹ ಕಾಡಿನ ಲಕ್ಷಣಗಳು ಕೂಡ ಇರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದು. ಸೊ ವಿಶೇಷವಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು, ಉಡುಪಿ ಮುಂತಾದ ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಅರಣ್ಯಗಳು ಕಂಡು ಬರೋದನ್ನ ನಾವು ಗಮನಿಸಬಹುದು. ಇನ್ನ ಕೊನೆಯದಾಗಿ ಕುರುಚಲು ಮತ್ತು ಹುಲ್ಲುಗಾವಲುಗಳು. ಕುರುಚಲು ಗಿಡ ನಿಮ್ಮ ಬಳ್ಳಾರಿ ಜಾಲಿ ಎಲ್ಲ ಬಂದಿರುತ್ತಲ್ಲ, ಸೊ ಇವುಗಳನ್ನೇ ನಾವು ಕುರುಚಲು ಗಿಡ ಅಂತ ಹೇಳಿ ಕರೀತೇವೆ. ವಿಶೇಷವಾಗಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳು, ಅಂದ್ರೆ ವಾರ್ಷಿಕವಾಗಿ ಕೇವಲ 60 ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶದಲ್ಲಿ, ವಾರ್ಷಿಕವಾಗಿ ಶೇಕಡ 60%ಗಿಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಇಲ್ಲಿ ಈ ರೀತಿಯಾದಂತಹ ಕುರುಚಲು ಗಿಡಗಳು ಬೆಳೀತವೆ ಅಥವಾ ಹುಲ್ಲುಗಾವಲುಗಳು ಬೆಳೀತವೆ. ಇಲ್ಲಿ ವಿಶೇಷವಾಗಿ ಬೆಳೆಯುವಂತಹ ಸಸ್ಯಗಳು ಯಾವಪ್ಪ ಅಂದ್ರೆ ಕುರುಚಲು ಗಿಡ ಮತ್ತು ಹುಲ್ಲುಗಾವಲಿನಲ್ಲಿ ಕಳ್ಳಿ ಬೆಳೆಯುತ್ತೆ, ಕಳ್ಳಿ ಗಿಡ ಗೊತ್ತಿದೆ ನಿಮಗೆ, ಮತ್ತೆ ಕಾತಾಳೆ ಅಂತ ಬೆಳೆಯುತ್ತೆ, ಜಾಲಿ, ಈಚಲು ಗಿಡ, ಕುಂತಿ ಗಿಡ ಮುಂತಾದ ವಿಶೇಷವಾದಂತಹ ಮುಳ್ಳಿನ ಗಿಡಗಳು ಈ ಕುರುಚಲು ಗಿಡ ಮತ್ತು ಹುಲ್ಲುಗಾವಲು ಅರಣ್ಯ ಪ್ರದೇಶದಲ್ಲಿ, ಅಂದ್ರೆ ವಾರ್ಷಿಕ 60%ಗಿಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಈ ಕಾಡುಗಳು ಬರ್ತವೆ. ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ, ವಿಜಯಪುರ ಜಿಲ್ಲೆಯಲ್ಲಿ, ಬಳ್ಳಾರಿಯಲ್ಲಿ ಮತ್ತು ನಿಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಕಾಡುಗಳು ಕಂಡು ಬರುತ್ತೆ. ಈ ಕಡೆ ನೀವು ನಾಯಕರಟ್ಟಿಗೆ ಹೋಗ್ಬೇಕಾದ್ರೆ ನೋಡ್ರಿ, ಈ ಕಡೆಗೆಲ್ಲ ಬೆಳೆದಿರುತ್ತಲ್ಲ ಬಳ್ಳಾರಿ ಜಾಲಿ, ಸದೇ ಕುರುಚಲು ಗಿಡಗಳು ಆಗ್ತಿದೆಯಾ. ಸೊ ಎಲ್ಲಿ 60%ಗಿಂತ ಕಡಿಮೆ ಮಳೆ ಬೀಳುತ್ತೋ ಅಲ್ಲಿ ಈ ನಾಲ್ಕನೇ ವಿಧವಾದಂತಹ ಕುರುಚಲು ಗಿಡ ಮತ್ತು ಹುಲ್ಲುಗಾವಲು ರೀತಿಯ ಕಾಡುಗಳು ಬೆಳೆಯೋದನ್ನ ನಾವು ಗಮನಿಸಬಹುದಾಗಿದೆ. ಇಲ್ಲಿ ವಾರ್ಷಿಕವಾಗಿ 60%ಗಿಂತ ಕಡಿಮೆ ಪ್ರಮಾಣದ ಮಳೆ ಬೀಳೋದು ಈ ಕಾಡಿನ ಒಂದು ಪ್ರಮುಖವಾದಂತಹ ಲಕ್ಷಣಗಳಾಗಿವೆ ಪ್ರಿಯ ವಿದ್ಯಾರ್ಥಿಗಳು. ಸೊ ಇಲ್ಲಿಗೆ ನಮಗೆ ಸ್ವಾಭಾವಿಕ ಸಸ್ಯವರ್ಗ ಮುಗೀತು. ನೆಕ್ಸ್ಟ್ ಪ್ರಾಣಿ ಸಂಪತ್ತು. ಅದಕ್ಕಿಂತ ಮುಂಚೆ ಸ್ವಲ್ಪ ಅರಣ್ಯದ ಹಂಚಿಕೆಯನ್ನು ನಾವು ನೋಡ್ತಾ ಹೋಗೋಣ. ಅರಣ್ಯದ ಹಂಚಿಕೆ, ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಯಾವ ರೀತಿ ಇದೆ ಅಂತ, ಅರಣ್ಯದ ಹಂಚಿಕೆ, ಅರಣ್ಯದ ಹಂಚಿಕೆ ನೋಡಿ. ನಮ್ಮ ಕರ್ನಾಟಕ ರಾಜ್ಯ ನೈಸರ್ಗಿಕ ಸಂಪನ್ಮೂಲಗಳನ್ನ, ಅರಣ್ಯ ಸಂಪತ್ತನ್ನ ಹೊಂದಿದಂತ ಪ್ರಮುಖವಾದಂತಹ ರಾಷ್ಟ್ರ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಾಖಲಾದಂತಹ ಒಟ್ಟು ಅರಣ್ಯದ ಪ್ರದೇಶ 43.4 ಲಕ್ಷ ಚದುರ ಕಿಲೋಮೀಟರ್. 43.4 ಲಕ್ಷ ಚದುರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನ ನಮ್ಮ ಕರ್ನಾಟಕ ರಾಜ್ಯ ಹೊಂದಿದೆ. 43.4 ಇಂದ ಬರ್ಕೋಬೇಕು, ಅತ್ಯಂತ ಪ್ರಮುಖವಾದಂತಹ ಅರಣ್ಯ ಭಾಗವನ್ನ ನಮ್ಮ ಕರ್ನಾಟಕ ರಾಜ್ಯ ಹೊಂದಿದೆ. ಭಾರತದಲ್ಲಿ ಅರಣ್ಯದಲ್ಲಿ ನಮ್ಮ ಕರ್ನಾಟಕ 7ನೇ ಸ್ಥಾನವನ್ನ ಪಡ್ಕೊಂಡಿದೆ. ಅರಣ್ಯ ಪ್ರದೇಶ, ಭಾರತದ ಒಟ್ಟು ಅರಣ್ಯ ಪ್ರದೇಶದಲ್ಲಿ ಒಟ್ಟು ಜಾಸ್ತಿ ಅರಣ್ಯಗಳನ್ನ ಹೊಂದಿರುವಂತಹ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಸ್ಥಾನಮಾನ 7ನೇದಾಗಿದೆ. ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆ ಅಪಾರ ಪ್ರಮಾಣದ ಅರಣ್ಯವನ್ನ ಹೊಂದಿದ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಅರಣ್ಯವನ್ನ ಹೊಂದಿದ್ರೆ ವಿಜಯಪುರ ಜಿಲ್ಲೆ ಅತ್ಯಂತ ಕಡಿಮೆ ಪ್ರಮಾಣದ ಅರಣ್ಯ ಪ್ರದೇಶವನ್ನ ಹೊಂದಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಕಾಡು ಎಲ್ಲಿದೆಯಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಅರ್ಥ ಆಗ್ತಿದೆಯೇನಪ್ಪ, ಕಡಿಮೆ ಕಾಡು ವಿಜಯಪುರ ಜಿಲ್ಲೆಯಲ್ಲಿ ಇರೋದನ್ನ ನಾವು ಗಮನಿಸಬಹುದಾಗಿದೆ. ನಮ್ಮ ಕರ್ನಾಟಕ ರಾಜ್ಯದ ಒಟ್ಟು ಅರಣ್ಯದ ಭೂಪ್ರದೇಶ 43.4 ಲಕ್ಷ ಚದುರ ಕಿಲೋಮೀಟರ್ನಷ್ಟು ಅರಣ್ಯ ಪ್ರದೇಶವನ್ನ ಹೊಂದಿದೆ. ಭಾರತದಲ್ಲಿ ಅರಣ್ಯದ ದೃಷ್ಟಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ 7ನೇ ಸ್ಥಾನಮಾನವನ್ನು ಪಡ್ಕೊಂಡಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಪಾರ ಪ್ರಮಾಣದ ಅರಣ್ಯವನ್ನ ಹೊಂದಿದ್ರೆ ವಿಜಯಪುರ ಜಿಲ್ಲೆ ಅತ್ಯಂತ ಕಡಿಮೆ ಪ್ರಮಾಣದ ಅರಣ್ಯವನ್ನ ಹೊಂದಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದು. ಇದು ನಮ್ಮ ಅರಣ್ಯದ ಹಂಚಿಕೆ. ಇನ್ನ ಕೊನೆಯದಾಗಿ ಪಾಠ ಭಾಗದಲ್ಲಿ ಪ್ರಾಣಿ ಸಂಪತ್ತನ್ನ ಕುರಿತು ತಿಳ್ಕೋಣ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ತಿಳ್ಕೊಂಡಂತೆ ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶದಲ್ಲಿ 7ನೇ ಅತಿ ದೊಡ್ಡ ಅರಣ್ಯವನ್ನ ಹೊಂದಿರುವಂತ ರಾಜ್ಯವಾಗಿದೆ. ಸುಮಾರು 43.4 ಲಕ್ಷ ಚದುರ ಕಿಲೋಮೀಟರ್ನಷ್ಟು ಅರಣ್ಯ ಪ್ರದೇಶವನ್ನ ಹೊಂದಿದೆ. ಇಂಥ ಅರಣ್ಯ ಪ್ರದೇಶವನ್ನ ಹೊಂದಿರುವಂತ ನಮ್ಮ ರಾಜ್ಯದಲ್ಲಿ ತನ್ನದೇ ಆದಂತ ಪ್ರಾಣಿ ಸಂಕುಲವನ್ನ, ಪ್ರಾಣಿ ಸಂಪತ್ತನ್ನ ಕೂಡ ಹೊಂದಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಈ ಪ್ರಾಣಿ ಸಂಪತ್ತನ್ನ ನಾವು ವನ್ಯಜೀವಿ ಸಂಪತ್ತು ಅಂತ ಕೂಡ ಕರೀತೇವೆ. ಸೊ ಇನ್ನ ವನ್ಯಜೀವಿ ಸಂಪತ್ತುಗಳನ್ನ ಹೊಂದಿರುವಂತಹ ವಿಶ್ವದ, ಅದರಲ್ಲೂ ವಿಶೇಷವಾಗಿ ಭಾರತದ ಅನೇಕ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಕೂಡ ಹೊಂದಿದೆ. ಸೊ ಇಂಥ ಪ್ರಾಣಿ ಸಂಪತ್ತು ನಮ್ಮಲ್ಲಿ ಅತಿ ಹೆಚ್ಚುವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುತ್ತೆ. ಎಲ್ಲಿ? ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುತ್ತೆ. ಇವುಗಳನ್ನ ಸಹ್ಯಾದ್ರಿ ಸರಣಿಗಳು ಅಂತಲೂ ಕೂಡ ಕರೀತಾರೆ. ಅಪಾರ ಪ್ರಮಾಣದ ಅರಣ್ಯ ಸಂಕುಲ, ಪ್ರಾಣಿ ಸಂಕುಲ ನಮ್ಗೆ ಎಲ್ಲಿ ಕಂಡು ಬರುತ್ತೆ? ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುತ್ತೆ. ಸೊ ಈ ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಸರಣಿಗಳು ಅಂತೇಳಿ ಕರೀತಾರೆ.
ಸಹ್ಯಾದ್ರಿ ಸರಣಿ, ಸಹ್ಯಾದ್ರಿ ಸರಣಿಗಳು ಅಂತ ಹೇಳಿ ಕರೀತೇವೆ. ಈ ಸಹ್ಯಾದ್ರಿ ಸರಣಿ ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಗೂ ಕೂಡ ಸೇರಿದೆ. ವಿಶ್ವ ಪಾರಂಪರಿಕ ಪಟ್ಟಿಗೂ ಕೂಡ ಈ ಸಹ್ಯಾದ್ರಿ ಸರಣಿಗಳು ಸೇರಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಭಾರತದ ಬಹುತೇಕ ಅರಣ್ಯ ಪ್ರದೇಶದಂತೆ ನಮ್ಮ ಕರ್ನಾಟಕ ರಾಜ್ಯವು ಕೂಡ ವಿಶೇಷವಾದಂತಹ ಅರಣ್ಯ ಪ್ರದೇಶವನ್ನ ಹೊಂದಿದೆ. ನೋಡಿ, ಭಾರತದ ಒಟ್ಟು ಆನೆಗಳಲ್ಲಿ ಶೇಕಡ 25% ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇವೆ. ನಮ್ಮ ಭಾರತದಲ್ಲಿ 100 ಆನೆ ಇದೆ ಅಂದ್ರೆ, ಇಡೀ ನಮ್ಮ ಭಾರತದ ಕಾಡುಗಳಲ್ಲಿ 100 ಆನೆ ಇದೆ ಅಂದ್ರೆ ಅದ್ರಲ್ಲಿ 25 ಆನೆ ಎಲ್ಲಿದೆ? ನಮ್ಮ ರಾಜ್ಯದಲ್ಲೇ ಇದೆ. ನಮ್ಮ ರಾಜ್ಯದಲ್ಲಿ ಅಂದ್ರೆ ಬೆಂಗಳೂರಲ್ಲ, ನಮ್ಮ ರಾಜ್ಯದ ಅರಣ್ಯ ಸಂಪತ್ತಿನಲ್ಲೇ ಇದೆ ಅಂತ. ಕಾಡಿನಲ್ಲೇ ಶೇಕಡ 25% ಆನೆಗಳಿವೆ. ಇಡೀ ಭಾರತದಲ್ಲಿ 100 ಆನೆ ಇದೆ ಅಂದ್ರೆ ಅದ್ರಲ್ಲಿ 25 ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದೆಯಂತೆ. ಒಟ್ಟು ನಮ್ಮ ದೇಶದ ಒಟ್ಟು ಹುಲಿಗಳ ಪೈಕಿ ಶೇಕಡ 10% ಹುಲಿಗಳು ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯದಲ್ಲೇ ಇದೆ. ಇಡೀ ಭಾರತದಾದ್ಯಂತ 100 ಹುಲಿಗಳಿದ್ರೆ ಅದರಲ್ಲಿ 10 ಹುಲಿಗಳು ಎಲ್ಲಿವೆ? ನಮ್ಮ ರಾಜ್ಯಗಳಲ್ಲೇ ಇದೆ. ಅರ್ಥ ಆಗ್ತಿದ್ಯಾ? ಇಡೀ ಭಾರತದಾದ್ಯಂತ ಒಟ್ಟು ಹಾನಿಗಳಲ್ಲಿ 25% ನಮ್ಮ ರಾಜ್ಯದಲ್ಲೇ ಇದ್ರೆ ಆ ಹುಲಿಗಳು ಶೇಕಡ 10% ಹುಲಿಗಳು ನಮ್ಮ ರಾಜ್ಯದಲ್ಲಿ ಇರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದೇ ಇದೆ. ಅಷ್ಟೇ ಅಲ್ಲದೆ ನಮ್ಮ ಅರಣ್ಯ ಸಂಪತ್ತಿನಲ್ಲಿ ಕಂಡು ಬರುವಂತಹ ಪ್ರಮುಖವಾದಂತಹ ಪ್ರಾಣಿ ಸಂಪತ್ತು ಯಾವ್ದಪ್ಪ ಅಂದ್ರೆ ಚಿರತೆ ಇದೆ. ಚಿರತೆ ನೋಡಿದ್ರೆ ಚೀಟ, ಕಾಡು ಹಂದಿ ಇದೆ, ಕಾಡೆಮ್ಮೆ, ಕಡವೆ, ಜಿಂಕೆ, ಕರಡಿ, ಮುಳ್ಳು ಹಂದಿ ಮುಂತಾದ ವಿವಿಧ ಪ್ರಭೇದಗಳ ಪ್ರಾಣಿ ಸಂಪತ್ತನ್ನ ಕೂಡ ಹೊಂದಿದೆ. ಜಿಂಕೆ ಇದೆ, ಚಿರತೆ ಇದೆ, ಕರಡಿ ಇದೆ, ಹುಲಿ ಇದೆ, ಆನೆ ಇದೆ, ಕಾಡೆಮ್ಮೆ ಇದೆ. ಗೇಂಡಾಮೃಗ ಇದೆಯಾ? ಗೇಂಡಾಮೃಗ ಇಲ್ಲ ನಮ್ಮ ಕಾಡಿನಲ್ಲಿ. ಸಿಂಹ ಇದೆಯಾ ಕರ್ನಾಟಕ ರಾಜ್ಯದಲ್ಲಿ? ಸಿಂಹ ಇರುವಂತದ್ದು ಇಲ್ಲ. ಸಿಂಹ ಇರೋದು ಗುಜರಾತ್ನಲ್ಲಿ. ಗುಜರಾತ್ ರಾಜ್ಯದ ಕಾಡಿನಲ್ಲಿ ಸಿಂಹಗಳಿವೆ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ಕಾಡಿನಲ್ಲಿ ಇರೋದು ಹುಲಿಗಳು. ಒಟ್ಟು ಭಾರತದ ಹುಲಿಗಳ ಪೈಕಿ ಶೇಕಡ 10% ಹುಲಿ ನಮ್ಮ ಕರ್ನಾಟಕ ರಾಜ್ಯದವೆ. ಇದನ್ ಬಿಟ್ರೆ ಸುಂದರಬನ್ಸ್ ಅಂತ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಬರುತ್ತೆ. ಸುಂದರಬನ್ಸ್ ಕಾಡುಗಳು ಎಂತ ಕಾಡುಗಳು? ಸುಂದರಬನ್ಸ್ ಕಾಡುಗಳು. ಇಲ್ಲಿ ಅಪಾರ ಪ್ರಮಾಣದ ಹುಲಿಗಳಿವೆ. ಅದನ್ನ ಬಿಟ್ಟರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿಂಹಗಳು ಜಾಸ್ತಿ ಎಲ್ಲಿವೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ. ಎಲ್ಲಿ? ಗುಜರಾತ್ ರಾಜ್ಯದಲ್ಲಿ ಗಿರ್ ಅರಣ್ಯಗಳು ಅಂತ ಬರುತ್ತೆ. ಎಂತ ಅರಣ್ಯಗಳು? ಗಿರ್. ಇಂಥ ಗಿರ್ ಅರಣ್ಯಗಳಲ್ಲಿ ಅಪಾರ ಪ್ರಮಾಣದ ಸಿಂಹಗಳಿವೆ. ಕರ್ನಾಟಕ ರಾಜ್ಯದಲ್ಲಿ ಸಿಂಹಗಳಿಲ್ಲ. ಇಲ್ಲ ಸಹ, ಮೈಸೂರಲ್ಲಿ ಇದೆಯಲ್ಲ, ತಂದು ಸಾಕ್ಕೊಂಡಿದೀವಿ ಅಷ್ಟೇ ಝೂಗಳಲ್ಲಿ. ನಮ್ಮಲ್ಲಿ ಸಿಂಹಗಳಿಲ್ಲ. ನಮ್ಮಲ್ಲಿ ಹುಲಿಗಳು 10% ಇದೆ ಒಟ್ಟು ದೇಶದ, ಆನೆಗಳು 25% ಇದೆ, ಅದಲ್ಲದೆ ಚಿರತೆ, ಕಾಡೆಮ್ಮೆ, ಕರಡಿ, ಜಿಂಕೆ, ಸೊ ಕಾಡು ಹಂದಿ, ಮುಳ್ಳಂದಿ ಮುಂತಾದವುಗಳು ನಮ್ಮ ಅರಣ್ಯ ಪ್ರದೇಶದಲ್ಲಿರುವಂತಹ ವಿವಿಧವಾದ ಪ್ರಾಣಿ ಸಂಕುಲಗಳಾಗಿವೆ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕೆಲವೊಂದು ಸಂರಕ್ಷಿತ ರಕ್ಷಿತ ಅರಣ್ಯಗಳು ಕೂಡ ಇರೋದನ್ನ ನಾವು ಗಮನಿಸಬಹುದಾಗಿದೆ. ನಮ್ಮ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಎಷ್ಟು? 5. ಅದನ್ನು ಬರ್ಕೊಳ್ಳಿ. 5 ಉದ್ಯಾನವನಗಳಿವೆ. 5 ರಾಷ್ಟ್ರೀಯ ಉದ್ಯಾನವನಗಳು. 5 ರಾಷ್ಟ್ರೀಯ ಉದ್ಯಾನವನಗಳಿವೆ. 5 ರಾಷ್ಟ್ರೀಯ ಉದ್ಯಾನವನಗಳು. ಇಡೀ ನಮ್ಮ ಕರ್ನಾಟಕದ ಪ್ರಾಣಿ ಸಂಪತ್ತನ್ನು ಗಮನಿಸೋದಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು, 5 ಪಕ್ಷಿಧಾಮಗಳು, 5 ಪಕ್ಷಿಧಾಮಗಳು, 27 ವನ್ಯಪ್ರಾಣಿ ಪ್ರಾಣಿಧಾಮಗಳಿವೆ. 5 ಪಕ್ಷಿಧಾಮಗಳಿವೆ. ಪಕ್ಷಿಧಾಮಗಳಿವೆ. 5 ರಾಷ್ಟ್ರೀಯ ಉದ್ಯಾನಗಳು, 5 ರಾಷ್ಟ್ರೀಯ ಪಕ್ಷಿಧಾಮಗಳು, ಇನ್ನು 27 ವನ್ಯಪ್ರಾಣಿಧಾಮಗಳಿವೆ. 27 ಎಸ್, ಇನ್ನು 27 ವನ್ಯಪ್ರಾಣಿಧಾಮಗಳಿವೆ. ವನ್ಯಪ್ರಾಣಿಧಾಮ ಕೇಳಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ 5, 5 ಪಕ್ಷಿಧಾಮಗಳಿವೆ, 27 ವನ್ಯಪ್ರಾಣಿಧಾಮಗಳನ್ನ ನಮ್ಮ ಕರ್ನಾಟಕದ ಒಂದು ಅರಣ್ಯ ಸಂಕುಲ ಅಥವಾ ಪ್ರಾಣಿ ಸಂಕುಲ ಹೊಂದಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಅತಿ ಹೆಚ್ಚಿನ ಕಾಡು ಇರೋದು ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅತಿ ಕಡಿಮೆ ಪ್ರಮಾಣದ ಕಾಡು ಇರೋದು ವಿಜಯಪುರ ಜಿಲ್ಲೆ. ಸೊ ಒಟ್ಟು ನಮ್ಮ ಭಾರತ ದೇಶಗಳ ಆನೆಗಳ ಪೈಕಿ 25% ಆನೆಗಳನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊಂದಿದ್ರೆ ಶೇಕಡ 10% ಹುಲಿಗಳನ್ನ ನಮ್ಮ ದೇಶದಲ್ಲಿ ಹೊಂದಿದೆ. ಇವುಗಳಲ್ಲದೆ ಚಿರತೆ, ಜಿಂಕೆ, ಕಡವೆ, ಕಾಡೆಮ್ಮೆ, ಕರಡಿ, ಕಾಡು ಹಂದಿ, ಮುಳ್ಳಂದಿ ಮುಂತಾದ ವಿಶೇಷವಾದಂತ ಜೀವ ಪ್ರಭೇದಗಳನ್ನ, ವನ್ಯ ಪ್ರಭೇದಗಳನ್ನ ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ
ಹೊಂದಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಅಲ್ಲದೆ ಅಷ್ಟೇ ಐದು ರಾಷ್ಟ್ರೀಯ ಉದ್ಯಾನವನಗಳನ್ನ ಹೊಂದಿದೆ, ಐದು ಪಕ್ಷಿಧಾಮಗಳನ್ನ ಹೊಂದಿದೆ, 27 ವನ್ಯಪ್ರಾಣಿ ಧಾಮಗಳನ್ನ ಹೊಂದಿದೆ. ರಾಷ್ಟ್ರೀಯ ಉದ್ಯಾನವನ ಬಿಳಿಗಿರಿ ರಂಗಂತ ಇಟ್ಟಿದೆ. ಪಕ್ಷಿಧಾಮಗಳು, ಮಂದಗದ್ದೆ ಪಕ್ಷಿಧಾಮ ಇದೆ ಬಿಳಿಗಿರಿ, ಅಲ್ಲಿ ಶ್ರೀರಂಗಪಟ್ಟಣ ಅಂತ ಒಂದು ಮಂದಗದ್ದೆ ಪಕ್ಷಿಧಾಮ ಇದೆ. ಸೊ ಹೀಗೆ ಪಕ್ಷಿಧಾಮಗಳನ್ನ, ಅರಣ್ಯ ಸಂಕುಲದ ವನ್ಯಪ್ರಾಣಿ ಧಾಮಗಳನ್ನ, ರಾಷ್ಟ್ರೀಯ ಉದ್ಯಾನಗಳನ್ನ ಹೊಂದುವುದರ ಮುಖಾಂತರ ಒಂದು ರೀತಿಯಾದಂತಹ ವಿಶೇಷವಾದಂತಹ ಪ್ರಾಣಿ ಸಂಪತ್ತನ್ನ ನಮ್ಮ ಕರ್ನಾಟಕ ರಾಜ್ಯ ಹೊಂದಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಸೊ ಇಷ್ಟು ಕರ್ನಾಟಕದ ವಾಯುಗುಣ, ಕರ್ನಾಟಕದ ಮಣ್ಣುಗಳು, ಸ್ವಾಭಾವಿಕ ಸಸ್ಯವರ್ಗ ಹಾಗೂ ಪ್ರಾಣಿ ಸಂಪತ್ತು. ಪ್ರಿಯ ವಿದ್ಯಾರ್ಥಿಗಳು.